ಹಾಯ್ ಹಲೋ ವಿದ್ಯಾರ್ಥಿಗಳೇ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನೀವು ನೋಡ್ತಾ ಇದ್ದೀರಾ ಸ್ಟೂಡೆಂಟ್ ಸೊಲ್ಯೂಷನ್ ಯೂಟ್ಯೂಬ್ ಚಾನಲ್. ಎಲ್ಲ ವಿದ್ಯಾರ್ಥಿಗಳಿಗೆ ನಮ್ಮ ಚಾನಲ್ಗೆ ಸ್ವಾಗತ. ವಿದ್ಯಾರ್ಥಿಗಳೇ, ಕರ್ನಾಟಕ ಪಿ ಯು ಸಿ ಬೋರ್ಡ್ 2021-22 ವಿದ್ಯಾರ್ಥಿಗಳಿಗೆ ಮೇನ್ ಎರಡು ಇಂಪಾರ್ಟೆಂಟ್ ಡೌಟ್ ಅಂತಿದೆ. ಒಂದು, ಪಿ ಯು ಸಿ ಮಿಡ್ ಟರ್ಮ್ ಪರೀಕ್ಷೆ ಯಾರು ಚೆಕ್ ಮಾಡ್ತಾರೆ ಅಂತ, ಫೇಲ್ ಆದರೆ ಮುಂದಿನ ಕಥೆ ಏನು, ಮತ್ತು ಪಿ ಯು ಸಿ ಫೈನಲ್ ಎಕ್ಸಾಮ್ ಮಾಡ್ತಾರ ಅಂತ ಡೌಟ್ ಅಂತೂ ಇದೆ. ಅದ್ರ ಬಗ್ಗೆ ಕ್ಲಾರಿಫಿಕೇಶನ್ ಕೊಡೋಕ್ಕೆ ವಿಡಿಯೋ ಮಾಡ್ತಿದ್ದೀನಿ. ಅದಕ್ಕಿಂತ ಮುಂಚೆ ನೀವು ಫಸ್ಟ್ ಟೈಮ್ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಿರೋ, ದಯವಿಟ್ಟು ಸಬ್ಸ್ಕ್ರೈಬ್ ಅಂದರೆ ಸಬ್ಸ್ಕ್ರೈಬ್ ಆಗಿ ಈ ವಿಡಿಯೋ ಇಷ್ಟ ಅಂದರೆ ಲೈಕ್ನ ಮಾಡಿ. ಆಯಿತಾ, ಲೈಕ್ ಬನ್ನಿ ವಿಡಿಯೋ ಶುರು ಮಾಡೋಣ. ಓಕೆ ವಿದ್ಯಾರ್ಥಿಗಳೇ, ಪಿ ಯು ಸಿ ಅರ್ಧ ವರ್ಷಕ ಪರೀಕ್ಷೆ ಪೇಪರ್ನ ಯಾರು ಚೆಕ್ ಮಾಡ್ತಾರೆ ಅಂತ. ಸದ್ಯದಲ್ಲೇ ಪಿ ಯು ಸಿ ಬೋರ್ಡ್ ಕೊಟ್ಟಿರೋ ಮಾಹಿತಿ ಪ್ರಕಾರ, ನಿಮ್ಮ ಪಿ ಯು ಸಿ ಅರ್ಧ ವರ್ಷಕ್ಕೆ ಪರೀಕ್ಷೆ ಪೇಪರ್ಗಳನ್ನು ಪ್ರಥಮ ಪಿ ಯು ಸಿ ಮತ್ತು ದ್ವಿತೀಯ ಪಿ ಯು ಸಿ ವಿದ್ಯಾರ್ಥಿಗಳ ಇಬ್ಬರು ಪೇಪರ್ಗಳನ್ನು ಕೂಡ ತಮ್ಮ ತಮ್ಮ ಕಾಲೇಜು ಮಟ್ಟದಲ್ಲೇ ನಡೀತದೆ. ಅಂದರೆ ನಿಮ್ಮ ಕಾಲೇಜ್ ಇರ್ತದಲ್ಲ, ಆ ಕಾಲೇಜು ಮಟ್ಟದಲ್ಲೇ ಮಾಡ್ತಾರೆ. ನಿಮ್ಮ ಕಾಲೇಜಲ್ಲಿರೋ ಲೆಕ್ಚರ್ಸ್ಗಳು ಅಥವಾ ನಿಮ್ಮ ಕಾಲೇಜಲ್ಲಿರೋ ಲೆಕ್ಚರ್ಗಳೇ ಅವರೇ ನಿಮ್ಮ ಪೇಪರ್ನ ವ್ಯಾಲ್ಯೂಯೇಷನ್ ಮಾಡ್ತಾರೆ. ಕಾಲೇಜು ಮಟ್ಟದಲ್ಲಿ ನಡೀತಿದೆ, ಯಾವುದೇ ರೀತಿ ಬೋರ್ಡ್ ಮಟ್ಟದಲ್ಲಿ ಈ ಬಾರಿ ನಡೆಯೋದಿಲ್ಲ ಅಂತೇಳಿ ಸ್ಪಷ್ಟನೆ ಕೊಟ್ಟಿದ್ದಾರೆ. ನಿಮ್ಮ ನಿಮ್ಮ ಲೆಕ್ಚರ್ಸ್ಗಳೇ ಮಾಡ್ತಾರೆ. ಫಾರ್ ಎಕ್ಸಾಂಪಲ್, ನಿಮ್ಮ ಮ್ಯಾಥಮೆಟಿಕ್ಸ್ ಲೆಕ್ಚರ್ ಆಗಿದ್ದರೆ ಆ ಲೆಕ್ಚರ್ ನಿಮ್ಮ ಪೇಪರ್ನ ವ್ಯಾಲ್ಯೂಯೇಟ್ ಮಾಡ್ತಾರೆ. ನಿಮ್ಮ ಫಿಸಿಕ್ಸ್ ಲೆಕ್ಚರ್ ಆಗಿದ್ದರೆ ನಿಮ್ಮ ಫಿಸಿಕ್ಸ್ ಲೆಕ್ಚರ್ ಮಾಡ್ತಾರೆ. ನಿಮ್ಮ ಎಕನಾಮಿಕ್ಸ್ ಲೆಕ್ಚರ್ ಆಗಿದ್ದರೆ ನಿಮ್ಮ ಪೇಪರ್ನ ಮಾಡ್ತಾರೆ. ನಿಮ್ಮ ಕನ್ನಡ ಲೆಕ್ಚರ್ ಆಗಿದ್ದರೆ ನಿಮ್ಮ ಕನ್ನಡ ಲೆಕ್ಚರ್ ನಿಮ್ಮ ಪೇಪರ್ನ ವ್ಯಾಲ್ಯೂಯೇಟ್ ಮಾಡ್ತಾರೆ. ಈ ರೀತಿ ನಿಮ್ಮ ನಿಮ್ಮ ಲೆಕ್ಚರ್ಗಳು ನಿಮ್ಮ ನಿಮ್ಮ ಪೇಪರ್ನ ವ್ಯಾಲ್ಯೂಯೇಟ್ ಮಾಡ್ತಾರೆ ಅಂತ ಒಂದು. ಇನ್ನೊಂದು ಎರಡನೇ ಬಂದುಬಿಟ್ಟು, ಪಿ ಯು ಸಿ ಎಕ್ಸಾಮ್ ಫೇಲ್ ಆದರೆ, ಪಿ ಯು ಸಿ ಮಿಡ್ ಟರ್ಮ್ ಎಕ್ಸಾಮಿನೇಷನ್ ಫೇಲ್ ಆದರೆ ಮುಂದೆ ಏನಂತ ಡೌಟ್ ಇರುತ್ತೆ ವಿದ್ಯಾರ್ಥಿಗಳಿಗೆ. ಪಿ ಯು ಸಿ ಮಿಡ್ ಟರ್ಮ್ ಎಕ್ಸಾಮಿನೇಷನ್ ಫೇಲ್ ಆದರೆ ವಿದ್ಯಾರ್ಥಿಗಳು ತೊಂದರೆ ಪಡಿಸ್ಕೊಳ್ಬೇಡ, ನಿಮಗೆ ಫೈನಲ್ ಎಕ್ಸಾಮ್ ಫೇಲ್ ಆದಂಗೆ ಅಂತ ಡೌಟ್ ಕೊಡ್ತಿದ್ದಾರೆ. ಅದ್ರ ಬಗ್ಗೆ ಏನು ತೊಂದರೆ ಕಡಿಸ್ಕೋಬೇಡಿ. ನಿಮ್ಮ ಪಿ ಯು ಸಿ ನಿಮ್ಮ ಮಿಡ್ ಟರ್ಮ್ ಅಂಕಗಳನ್ನು ಪಿ ಯು ಸಿ ಬೋರ್ಡವರಿಗೆ ನಮೂದನೆ ಮಾಡ್ತಾರೆ, ಅಂದರೆ ಪಿ ಯು ಸಿ ಬೋರ್ಡವರಿಗೆ ಎಂಟ್ರಿ ಮಾಡ್ತಾರೆ. ಇನ್ ಕೇಸ್ ಫ್ಯೂಚರಲ್ಲಿ ಮತ್ತೆ COVID-19 ಬಂದು ಮತ್ತೆ ಏನಾದರೂ ಪಾಸ್ ಆದರೆ ಮಾತ್ರ ನಿಮ್ಮ ಮಿಡ್ ಟರ್ಮ್ ಮಾರ್ಕ್ಸ್ನ ಕನ್ಸಿಡರ್ ಮಾಡೋ ಕಾರಣ ಆಗ ನಿಮಗೆ ತೊಂದರೆ ಆಗ್ಬೋದು. ಅದ್ರ ಬಗ್ಗೆ ಏನು ಯೋಚನೆ ಮಾಡಬೇಡಿ, ಬಟ್ ತಲೆ ಕಡಿಸ್ಕೋಬೇಡಿ. ನೀವು ಈಗ ಒಂದು ಎಕ್ಸಾಮಲ್ಲಿ ಫೇಲ್ ಆಗಿದ್ದೀರ, ನೀವು ಖಂಡಿತ ನೆಕ್ಸ್ಟ್ ಟೈಮ್ ಪಾಸ್ ಆಗಿರ್ತೀರಾ. ದಯವಿಟ್ಟು ಶ್ರಮ ವಹಿಸಿ ನೀವು ಓದಿ, ಒಂದ್ಸತಿ ಫೇಲ್ ಆಗಿದೆ ಅಂತೇಳಿ ತಲೆ ಕಡಿಸ್ಕೋಬೇಡಿ. ದಯವಿಟ್ಟು ನೆಕ್ಸ್ಟ್ ಟೈಮ್ ಚೆನ್ನಾಗಿ ಓದಿ, ಚೆನ್ನಾಗಿ ಮಾಡಿ, ಧೈರ್ಯನೂ ನೀವು ಧೈರ್ಯ ಕಡಿಸ್ಕೋಬೇಡಿ. ಫೇಲ್ ಆದರೆ ನೆಕ್ಸ್ಟ್ ಎಕ್ಸಾಮ್ ಇದ್ದೇ ಇರ್ತದೆ, ನೀವು ತಲೆ ಕಡಿಸ್ಕೋಬೇಡಿ. ನೀವು ನೀಟಾಗಿ ಓದಿ ನೆಕ್ಸ್ಟ್ ಟೈಮ್ ನೀವು ಪಾಸ್ ಆಗಿರ್ತೀರ ಅಂತ ನಾನು ರಿಸ್ಕೆ ಮಾಡ್ತಿದ್ದೀನಿ. ಮತ್ತು ಪಿ ಯು ಸಿ ಫೈನಲ್ ಎಕ್ಸಾಮ್ ಮಾಡ್ತಾರಾ ಅಂತ ಕೇಳ್ಬೋದು. ನೀವು ಸದ್ಯಕ್ಕೆ ಕರ್ನಾಟಕ ಪಿ ಯು ಸಿ ಬೋರ್ಡ್ ಕೊಟ್ಟಿರೋ ಪ್ರಕಾರ ನಾವು ಮಾರ್ಚ್ ತಿಂಗಳಲ್ಲಿ ಪ್ರಥಮ ಪಿ ಯು ಸಿ ಎಕ್ಸಾಮಿನೇಷನ್ ಫೈನಲ್ ಎಕ್ಸಾಮಿನೇಷನ್ ಮಾಡ್ತೀವಿ, ಬಟ್ ಏಪ್ರಿಲ್ ತಿಂಗಳಲ್ಲಿ ದ್ವಿತೀಯ ಪಿ ಯು ಸಿ ಫೈನಲ್ ಎಕ್ಸಾಮಿನೇಷನ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ನಂತರ ಡೇಟ್ ಇನ್ನು ಮೆನ್ಷನ್ ಮಾಡಿಲ್ಲ, ಟೈಮ್ ಮತ್ತು ಡೇಟ್ನ. ಸದ್ಯಕ್ಕೆ ಪಿ ಯು ಬೋರ್ಡ್ ಈ ಥರ ಮಾಹಿತಿ ಕೊಟ್ಟಿದೆ. ಫ್ಯೂಚರಲ್ಲಿ ಚೇಂಜಸ್ ಆಗಬಹುದು, ಆಗದಲ್ಲಿ ಇರ್ಬೋದು, ಗೊತ್ತಿಲ್ಲ. ಏನಾದರೂ ಚೇಂಜಸ್ ಆದರೆ ನಾನು ಖಂಡಿತ ನಿಮಗೆ ವಿಡಿಯೋ ಮಾಡಿ ತಿಳಿಸ್ತೀನಿ. ಇದು ಇವತ್ತಿನ ಅಪ್ಡೇಟ್ಸು. ವಿಡಿಯೋ ಶೇರ್, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಇದೇ ಥರ ಹೆಚ್ಚಿನ ವಿಡಿಯೋ ಬೇಕಾದರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿದ್ಯಾರ್ಥಿಗಳೇ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಇದೇ ಥರ ಹೆಚ್ಚಿನ ವಿಡಿಯೋಗಾಗಿ ನಮ್ಮ ಚಾನಲ್ ಸಪೋರ್ಟ್